ಇಲ್ಲಿರುವಷ್ಟು ಡ್ರೈ ಆಗಬೇಕು. ಆನ್ ಆಗಿ ಆನ್. ಸ್ನೇಹಿತರೆ, ನಾವು 50 ವ್ಯಾಟ್ ಬಲ್ಬಲ್ಲಿ ಇರುವಂಥ ಪ್ರಾಬ್ಲಮ್ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಹಾಗೆ ಅದು ವಾಟರ್ ಡ್ಯಾಮೇಜ್ ಆದರೆ ಯಾವ ಥರ ನಾವು ನಾರ್ಮಲ್ ಸಿಂಪಲಾಗಿ ಸರ್ವಿಸ್ ಯಾವ ಥರ ಮಾಡ್ಬೋದು ಅದ್ರ ಬಗ್ಗೆ ಜಸ್ಟ್ ಐಡಿಯಾ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ಲ್ಯಾಂಪ್ ಈ ಥರ ಇರುತ್ತೆ. ಇದು ಕೆಲವೊಂದು ನಾವು ನೀರಲ್ಲಿ ಯೂಸ್ ಮಾಡಿದ್ರೆ, ಅಂದರೆ ಹೊರಗಡೆ ಎಲ್ಲಾದರೂ ಯೂಸ್ ಮಾಡಿದ್ರೆ, ಇಲ್ಲ ನೀರು ತಾಗಿದ್ರೆ ಡ್ಯಾಮೇಜ್ ಆಗುತ್ತೆ. ಅದನ್ನು ನಾವು ಯಾವ ಥರ ಸಿಂಪಲಾಗಿ ಯಾವ ಥರ ಸರ್ವಿಸ್ ಮಾಡ್ಬೋದು ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ವಿಡಿಯೋ ಹೀಗೆ ನೋಡ್ತಾ ಹೋಗಿ. ಫ್ರೆಂಡ್ಸ್, ನಾ ಮೊದಲು ಈ ಬಲ್ಪನ್ನ ಚೆಕ್ ಮಾಡ್ಕೊಳ್ಳೋ, ಯಾಕಂದರೆ ಇದು ವರ್ಕಿಂಗ್ ಇಲ್ಲ, ಯಾಕಂದರೆ ವಾಟರ್ ಡ್ಯಾಮೇಜ್ ಆಗಿದೆ. ಇದನ್ನು ನಾನು ಓಪನ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ, ಮತ್ತು ಯಾವ ಥರ ಇದಕ್ಕೆ ಸೊಲ್ಯೂಷನ್ ಕೂಡ ತಿಳಿಸ್ಕೊಡ್ತೀನಿ. ಮೊದಲು ನಾವು ಈ ಪಾಸಿಟಿವ್ ನೆಗೆಟಿವ್ ವೈರ್ ಮೊದಲು ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದರೆ ಈ ಇಲ್ಲಿ ಡ್ರೈವರ್ ಬೋರ್ಡಿಂದ ಈ ಸೆಕ್ಷನ್ಗೆ ಎಲ್ ಇ ಡಿ ಸೆಕ್ಷನ್ಗೆ ಹೋಗ್ಲಿಕ್ಕೆ ಸಪ್ಲೈ ವೈರೇ ಇದಾಗಿರುತ್ತೆ. ಇದನ್ನು ಮೊದಲು ರಿಮೂವ್ ಮಾಡ್ಕೊಂಡು ನಾವು ಇದನ್ನು ತೆಗಿಬೋದು. ಇದಾದ ನಂತರ ನಾವು ಈ ಸೆಕ್ಷನ್ ಇದಷ್ಟು ನಟ್ ತೆಗೆದಾದ ನಂತರ ಇದನ್ನು ಇಲ್ಲಿ ಹೀಗೆ ಓಪನ್ ಮಾಡ್ಬೋದು. ಬೇಸಿಕ್ಕಾಗಿ ಇದರೊಳಗೆಲ್ಲ ನಾವು ವಾಟರ್ ಸ್ವಲ್ಪ ನೀರೇನಾದ್ರು ಹೋಗಿದ್ರೆ ಇಲ್ಲಿರುವಂಥ ಐಸಿಗಳೆಲ್ಲ ಅದ್ರ ಕೆಲಸ ಮಾಡ್ತಾ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೀಟ್ ಮಾಡಿದ್ರೆ ಅದರೊಳಗಿರುವಂಥ ನೀರಷ್ಟು ಪೂರ್ತಿ ಡ್ರೈ ಆಗುತ್ತೆ. ಎಲ್ಲದು ಚಾನ್ಸಸ್ ಎಲ್ಲ ಒಂದೇ ಥರ ಆಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಆಲ್ಮೋಸ್ಟ್ ಇದೇ ಥರ ಪ್ರಾಬ್ಲಮ್ ಆಗಿರುತ್ತೆ. ಇವಾಗ ನಾವು ಇದನ್ನು ಡ್ರೈ ಮಾಡಿ ನೋಡುವ, ಇದು ಆಲ್ರೆಡಿ ವರ್ಕಿಂಗ್ ಇಲ್ಲ, ಡ್ರೈ ಮಾಡಿ ನೋಡಿದರೆ ವರ್ಕಿಂಗ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾವು 1000 ವ್ಯಾಟಿದ್ದು ಅಲೋಸನ್ ಯೂಸ್ ಮಾಡಿದೆ. ಇದು ಏನಕ್ಕಂತ ಹೇಳಿದ್ರೆ ಹೀಟ್ ಮಾಡಲಿಕ್ಕೋಸ್ಕರ. ಜಸ್ಟ್ ಇವಾಗ ಇದನ್ನು ನಾನು ಪ್ಲಗ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾವು ಇದನ್ನು ಫುಲ್ ಹೀಟ್ ಮಾಡಬೇಕಾಗತ್ತೆ. ಇದರಲ್ಲಿರುವಂಥ ನೀರಂಶ ಅಷ್ಟು ಡ್ರೈ ಆಗಬೇಕು. ಒಂದು 10 ನಿಮಿಷ ಫುಲ್ ಹೀಗೆ ಇಟ್ಕೊಂಡು ಡ್ರೈ ಮಾಡಬೇಕು. ಅದ ನಂತರ ಇಲ್ಲಿ ಫುಲ್ ಹೀಟ್ ಆಗಿರುತ್ತೆ. ಇದನ್ನು ಫುಲ್ ನೀರು ಡ್ರೈ ಆದ ನಂತರ, ಸ್ವಲ್ಪ ಹೀಟ್ ಕಡಿಮೆ ಆದ ನಂತರ ಇದಕ್ಕೆ ನಾವು ರಿಟರ್ನ್ ಇಲ್ಲೇ ಸೆಟ್ ಮಾಡಬೇಕು. ನಾವು ಈ ಬೋರ್ಡ್ ಯಾಕೆ ಹೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ಟೈಮಲ್ಲಿ ಮಾಸ್ಪೆಟ್ಗೆ ನೀರು ತಾಗಿದ್ರೆ ಈ ಥರ ಬ್ಲಿಂಕ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಫುಲ್ ಡ್ರೈ ಮಾಡಬೇಕಾಗತ್ತೆ. ಇವಾಗ ನಾವು ಇದನ್ನು ರಿಟರ್ನ್ ಇದರದೆಲ್ಲ ಸ್ಕ್ರೂ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಇದೆಲ್ಲ ಸೆಟಪ್ ಆದ ನಂತರ ನಾವು ಇದನ್ನು ಪಾಸಿಟಿವ್ ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು, ನೆಗೆಟಿವ್ ನೆಗೆಟಿವ್ ಕನೆಕ್ಟ್ ಮಾಡಬೇಕು. ಇದನ್ನು ಕರೆಕ್ಟಾಗಿ ತಲೆ ಇಟ್ಕೊಳ್ಬೇಕಾಗುತ್ತೆ, ಇಲ್ಲಾದರೆ ಬಲ್ಬ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ನಾವು ಇವಾಗ ಈ ಪಾಸಿಟಿವ್ ನೆಗೆಟಿವ್ ವೈರ್ ಉಳಿದಿರುವಂಥ ವೈರ್ನ ನಾವು ಇದ್ರ ಒಳಗಡೆನೇ ಹಾಕ್ಬೇಕು, ಯಾಕಂತ ಹೇಳಿದ್ರೆ ಈ ಸುತ್ತ ಇರುವಂಥ ಹೀಟಲ್ಲಿ ಇದು ಮೆಲ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಉಳಿದ ವೈರ್ ಹೀಗೆ ಹಾಕಬೇಕಾಗತ್ತೆ. ನಾವು ಇವಾಗ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಮೊದಲು. ಓಕೆ, ನಾವು ಇವಾಗ ಹೋಲ್ಡ್ರಿಗೆ ವೈರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹೋಲ್ಡ್ರಿಗೆ ಬಲ್ಪನ್ನು ಕನೆಕ್ಟ್ ಮಾಡ್ತೀನಿ. ಬಲ್ಪ್ ಇವಾಗ ಮೊದಲು ಬ್ಲಿಂಕ್ ಆಗ್ತಿತ್ತು, ತುಂಬಾ ಬ್ಲಿಂಕ್ ಆಗ್ತಿತ್ತು, ಈಗ ಬ್ಲಿಂಕ್ ಆ ಥರ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಆನ್ ಇದೆ. ಅವಾಗ ನಾನು ಫುಲ್ ಟೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ ನಂತರ ಇದನ್ನು ಇದು ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಓಲ್ಡ್ ಬಲ್ಪೇ ಸರಿ. ಓಕೆ, ನಾವು ಇದೆಲ್ಲ ರಿಪೇರ್ ಆದ ನಂತರ ಇವಾಗ ನಾನು ಫೈನಲ್ ಆಗಿ ಚೆಕ್ ಮಾಡ್ತಾ ಇದ್ದೀನಿ. ಆನ್ ಆಗ್ತಿದೆ ಇವಾಗ, ಕಂಡೀಷನ್ ಕೂಡ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.